ನಾನು ಈ ಪಕ್ಷದಲ್ಲೇ ಇರ್ತೇನೆ. ನಮ್ದು ಭಾರತೀಯ ಜನತಾ ಪಾರ್ಟಿ, ನಮ್ದು ಭಾರತೀಯ ಜನತಾ ಪಾರ್ಟಿನೇ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಅವರು ಕೂಡ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ಪಂದನೆ ಕೊಡ್ತಾ ಇದ್ದಾರೆ. ಅದಕ್ಕಿಂತ ಹೋದ್ರೆ ವಿಶ್ವಾಸ ಇದೆ. ಏನ್ ಗೊತ್ತಾಗ್ತಾ ಇಲ್ಲ ಸರ್, ಆತರ ಏನು ಸರ್ ಇಷ್ಟೇ ಮಾಡ್ತಾರೆ. ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಬಹಳ ಅನುಕೂಲ ಆಗುತ್ತೆ. ಬಳ್ಳಾರಿ ಜಿಲ್ಲೆ ಒಂದೇ ಅಲ್ಲ, ಪಕ್ಕದ ಜಿಲ್ಲೆಗಳು ಇಲ್ಲೆಲ್ಲ ಏನು ಹೇಮರೆಡ್ಡಿ ಮಲ್ಲಮ್ಮ ಒಂದು ಏನು ಪಂಗಡ ಇದ್ದೇನೋ ನಮ್ದು, ಅವರೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೆ ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ನಾನು ಅವತ್ತು ಹೇಳಿದೆ. ಅದನ್ನು ಈಗಲೂ ಕೂಡ ಅದೇ ಹೇಳ್ತೀನಿ ನಾನು, ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ಪಂಗಡ ನಮ್ದು ಏನಿದೆನೋ ನಮ್ಮೆಲ್ಲರೂ ಅವ್ರಿಗೆ ಅವ್ರ ಮೇಲೆ ಬಹಳ ಜೀವ ಇಟ್ಕೊಂಡಿದ್ದಾರೆ. ಹಂಗಾಗಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ದೊಡ್ಡ ಬಲ ಆಗುತ್ತೆ ನಮಗೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಪ್ರಭಾವ ಇದೆ. ಹಂಗಾಗಿ ಅವ್ರು ಬಂದರೆ ಇನ್ನೂ ನಮಗೆ ಆನೆ ಬಲ ಬಂದಂಗೆ ಆಗುತ್ತೆ ಪಕ್ಷಕ್ಕೆ ಅಂತೇಳಿ ಒಂದು ಉದ್ದೇಶ ಗೊತ್ತಿದೆ. ಅದು ಏನು ನನಗೇನು ಅದು ಮಾಹಿತಿ ಇಲ್ಲ ಸರ್, ಇಲ್ಲಿವರೆಗೆ ಏನು ಅನ್ನೋದು ನಡೆ ಗೊತ್ತಾಗ್ಮೇಲೆ ಅಲ್ಲ ಹೇಳಕ್ಕೆ, ಮಾಹಿತಿ ಏನೂ ಇಲ್ಲ ಸರ್ ಇಲ್ಲಿವರೆಗೆ ನನಗೆ. ಸರ್ ಸರ್ ಎಲ್ಲರೂ ಕಲಿತು ಮಾಡಿದ್ದಾರೆ, ಎಲ್ಲರೂ ಕಲಿತು ಸರ್ಕಾರ ರಚನೆ ಆಗಿದೆ ಅಲ್ಲ, ಆಗಿದೆ. ನೀವು ಹೇಳ್ದಂಗೆ ಆಗುತ್ತೆ ಸರ್ ನೋಡೋಣ. ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ಸರ್.